ವೆಲ್ಕಮ್ ಬ್ಯಾಕ್ ಟು ಸುಚಿ ಕಿಚಿ. ಇವತ್ತಿನ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರೀನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೀನ್ ಹಾಗೂ ರವಿ ಮಸಾಲ. ರವಿ ಮಸಾಲೆಗಳು ಕರ್ನಾಟಕದ ಹೆಮ್ಮೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನ ಒಂದು ಟ್ರೆಡಿಷನಲ್ ಡಿಶ್ ಇದು. ಯಾವುದು ಅಂತ ಗೆಸ್ ಮಾಡ್ತೀರಾ? ಬೆಂಗಳೂರಿಗೆ ಹೆಸರುವಾಸಿಯಾಗಿರಂಥದ್ದಿದು. ಯಾವುದು ಅಂದರೆ ಇದು ಬ್ರೇಕ್ಫಾಸ್ಟ್ಗಾರ ಮಾಡ್ಬೋದು, ಲಂಚಿಗಾದರೂ ಮಾಡ್ಬೋದು. ಅದೇನೇ ಬಿಸಿಬೇಳೆ ಬಾತ್. ಇದನ್ನು ಇವತ್ತು ನಾನು ರವಿ ಅವರ ಬಿಸಿಬೇಳೆ ಬಾತ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಟ್ರೆಡಿಷ್ನಲ್ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಅಕ್ಕಿ, ತೊಗರಿಬೇಳೆ, ಬೀನ್ಸ್, ಕ್ಯಾರೆಟ್, ಬಟಾಣಿ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಸಾಂಬಾರ್ ಈರುಳ್ಳಿ, ಟೊಮ್ಯಾಟೊ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಲ್ಲ, ಹುಣಸೆಹಣ್ಣು, ಕರಿಬೇವು, ತುಪ್ಪ, ಕಡಲೆಕಾಯಿ ಬೀಜ, ಹಿಂಗು, ಸಾಸಿವೆ, ಒಣಕೊಬ್ಬರಿ, ಎಣ್ಣೆ, ಉಪ್ಪು. ಬಿಸಿಬೇಳೆ ಬಾತ್ ಅಂದರೆ ಯೂಶ್ವಲಿ ನಾನು ಹೇಳಿದಾಗೆ ಇದು ಹಳೆ ಡಿಶ್ಶು, ಆದರೆ ಎಲ್ಲರಿಗೂ ಬಿಸಿಬೇಳೆ ಬಾತ್ ಕ್ವೈಟ್ ಕಾಮನ್ ಆಗಿ ಇಷ್ಟ ಆಗಂಥದ್ದು. ಆದರೆ ಮನೇಲಿ ಮಾಡೋದಕ್ಕೆ ಕೆಲವ್ರಿಗೆ ತುಂಬ ಕಷ್ಟ, ತುಂಬ ತಲೆ ಬಿಸಿ ಮಾಡ್ಕೋತಾರೆ, ತುಂಬ ಪ್ರೊಸೀಜರ್ ಅಂತ ಅನ್ಕೋತಾರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ಹೇಗೆ ಒಂದು ಪಾಟ್ ಮೀಲ್ ಅಂದರೆ ಒಂದೇ ಕುಕ್ಕರಲ್ಲಿ ಒಟ್ಟಿಗೆ ಹೇಗೆ ಮಾಡ್ಬೋದು, ಬೇಗ ಮಾಡೋಂಥದ್ದು, ಜಾಸ್ತಿ ಲೆಂತಿ ಪ್ರೊಸೀಜರ್ ಇಲ್ದಿರ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ಈ ಡಿಶ್ ಹೆಸರು ಹೇಳಿದಾಗೆ ಬಿಸಿಬೇಳೆ ಬಾತ್. ಹಾಗೆ ಮೊದಲನೇ ಸ್ಟೆಪ್ಪೇ ಬೇಳೆನ ಬಿಸಿ ಮಾಡ್ಕೊಳ್ಳೋದು. ಬಿಸಿಯಾಗಿ ಹುರ್ಕೋಬೇಕಾಗತ್ತೆ ಬೇಳೆನ. ಕಾಲು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಸುಮಾರು ಜನ ಬಿಸಿಬೇಳೆ ಬಾತ್ಗೆ ಬೇಳೆನ ಹುರಿಯೋದಿಲ್ಲ, ಬಹಳ ಕಡಿಮೆ ಜನ ಈ ರೀತಿ ಈ ಸ್ಟೆಪ್ನ ಫಾಲೋ ಮಾಡ್ತಾರೆ. ನಿಮ್ಮನೇಲೂ ನೀವು ಟ್ರೈ ಮಾಡಿ ನೋಡಿ. ಹೆಸರು ಹೇಳಿದಾಗೇ ಬಿಸಿಬೇಳೆ ಬಾತ್, ಬೇಳೆನ ಬಿಸಿಯಾಗಿ ಹುರ್ಕೋಬೇಕಾಗತ್ತೆ. ತುಪ್ಪದಲ್ಲಿ ಹುರಿಯೋದ್ರಿಂದ ಅದು ಬೇರೆ ಥರನೇ ಟೇಸ್ಟ್ ಬರುತ್ತೆ, ಒಂದು ಒಳ್ಳೆ ಅರೋಮಾ ಕೊಡುತ್ತೆ, ರುಚಿನೂ ಬೇರೆ ಥರ ಇರುತ್ತೆ. ತೊಗರಿಬೇಳೆನ ಹುರ್ಕೋತಾ ಇದ್ದೀನಿ. ತರಕಾರಿಗಳೆಲ್ಲ ಹೆಚ್ಚಿ ಮೊದಲೇ ನೀವು ರೆಡಿಯಾಗಿ ಇಟ್ಕೊಂಡಿದ್ರೆ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್ ಮಾಡ್ಬೋದು. ಯಾವುದೇ ಡಿಶ್ಶು ನೀವು ಒಂದ್ಸತಿ ಟ್ರೈ ಮಾಡೋವರೆಗೂ ಕಷ್ಟ ಅನಿಸುತ್ತೆ. ಬೇಳೆನ, ತೊಗರಿಬೇಳೆನ ಸ್ವಲ್ಪ ಘಮ ಬರೋವರೆಗೂ ತುಪ್ಪದಲ್ಲಿ ನಾವು ಹುರ್ಕೊಳ್ಳೋಣ. ನೋಡಿ, ಇಷ್ಟು ಹುರ್ಕೋಬೇಕಾಗತ್ತೆ. ಆಗಿದೆ ಈಗ ಇದು. ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡ್ರೆ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಳ್ಳಿ. ಇವಾಗ ನಾನು ಅಕ್ಕಿನ ತೊಳೆದು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ಇವಾಗ ತೊಗರಿಬೇಳೆ ಸಹ ಹುರ್ಕೊಂಡಿದ್ದೀನಿ. ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋವರೆಗೂ ತೊಗರಿಬೇಳೆ ಮತ್ತು ಅಕ್ಕಿನ ನಾನು ನೆನೆಸಿಡ್ತಾ ಇದ್ದೀನಿ. ತೊಗರಿಬೇಳೆ ಮತ್ತು ಅಕ್ಕಿ ನೆನೀತಾ ಇರುತ್ತೆ, ಒಂದು ಸೈಡ್ ಇಡ್ತೀನಿ. ಎಲ್ಲ ಒಟ್ಟಿಗೆ ನಾವು ಕುಕ್ಕರಲ್ಲೇ ಈಸಿಯಾಗಿ ಮಾಡೋಣ. ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ರವಿ ಅವರ ಹಿಂಗ್, ಸ್ವಲ್ಪ ಹಿಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬಿಸಿಬೇಳೆ ಬಾತ್ಗೆ, ಚೆನ್ನಾಗಿರುತ್ತೆ. ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಹಾಕ್ತಾ ಇದ್ದೀನಿ. ಸಾಂಬಾರ್ ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿ ಅದನ್ನು ತೊಗೊಂಡಿನಿ. ಅದಿಲ್ಲ ಅಂದರೂ ನಿಮಗೆ ಸಿಕ್ಕಿಲ್ಲ, ಅವೈಲೇಬಲ್ ಇಲ್ಲ ಅಂದರೆ ಮಾಮೂಲಿ ದೊಡ್ಡದೊಂದು ಈರುಳ್ಳಿನ ಹಾಕ್ಕೊಳ್ಳಿ. ಸಾಂಬಾರ್ ಈರುಳ್ಳಿ, ಸಣ್ಣ ಈರುಳ್ಳಿ ಏನಿದೆ ಅದು ಬಿಸಿಬೇಳೆ ಬಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೀನ್ಸ್ ಹಾಕ್ತಾ ಇದ್ದೀನಿ. ಎಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್, ಆಲೂಗಡ್ಡೆ ಒಂದು, ಬಟಾಣಿ, ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ, ಹೇಗೆ ಬೇಗ ಬೇಯುತ್ತದು. ಕಡಲೆಕಾಯಿ ಬೀಜ, ಇದು ಬೆಂದ ಕಡಲೆಕಾಯಿ ಬೀಜ ಒಳ್ಳೆ ರುಚಿ ಕೊಡುತ್ತೆ ಬಿಸಿಬೇಳೆ ಬಾತ್ ತಿನ್ನುವಾಗ. ನಾವು 1/4 ಕಪ್ಪಷ್ಟು ಕಡಲೆಕಾಯಿ ಬೀಜ. ರವಿ ಅವರ ಅರಶಿನದ ಪುಡಿ, 1/4 ಟೀಸ್ಪೂನಷ್ಟು ಅರಶಿನದ ಪುಡಿ. ಎಲ್ಲ ಮಿಕ್ಸ್ ಅಪ್ ಮಾಡ್ಕೊಳ್ಳಿ. ಜಸ್ಟ್ ಎಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ತರಕಾರಿ ಈಗಲೇ ಬೇಯಬೇಕು. ಈ ಪಾಯಿಂಟಲ್ಲಿ ಏನದು ಏನಿಲ್ಲ, ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಟೊಮೆಟೊ, ಒಂದು ದೊಡ್ಡ ಟೊಮೆಟೊ ಹಾಕ್ಕೊಳ್ಳಿ. ಹುಣಸೆಹಣ್ಣು ಬಳಸೋದ್ರಿಂದ ಒಂದು ದೊಡ್ಡ ಟೊಮೆಟೊ ಸಾಕಾಗುತ್ತೆ, ಚಿಕ್ಕದ್ರಿದ್ರೆ 2 ಹಾಕ್ಕೊಳ್ಳಿ. ರವಿ ಅವರ ಬಿಸಿಬೇಳೆ ಬಾತ್ ಪೌಡರ್ ರೆಡಿ. ಪೌಡರ್ ಇದು, ಈಸಿಯಾಗಿ ನಾವು ಬಿಸಿಬೇಳೆ ಬಾತ್ನ ಮಾಡ್ಕೋಬೋದು. ಈ ಪಾಯಿಂಟಲ್ಲಿ ಈಗ ನಾನು ಬಿಸಿಬೇಳೆ ಬಾತ್ ಪೌಡರ್ನ ಸೇರಿಸ್ತಾ ಇದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪು ಬಿಸಿಬೇಳೆ ಬಾತ್ ಪೌಡರ್ ಸೇರಿಸಿದಿನಿ ತರಕಾರಿಗಳ ಜೊತೆ ಎಲ್ಲ ಬ್ಲೆಂಡ್ ಆಗಿ ಒಳ್ಳೆ ಗಮ ಬರ್ತಾ ಇದೆ ಬಿಸಿಬೇಳೆ ಬಾತ್ದು ತುಂಬ ಫ್ಲೇವರ್ಫುಲ್ ಆಗಿದೆ ರವಿ ಮಸಾಲ ಅವರ ಬಿಸಿಬೇಳೆ ಬಾತ್ ಪೌಡರ್ ಎಷ್ಟು ನಾನು ನೋಡಿ ಮಿಕ್ಸ್ ಮಾಡ್ತಾ ಇದ್ರೆ ಪರಿಮಳ ಬರ್ತಾ ಇದೆ ಒಳ್ಳೆ ಅರೋಮಾ ಇದೆ ಬಿಸಿಬೇಳೆ ಬಾತ್ ಪೌಡರ್ದು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ ಬಿಸಿನೀರಲ್ಲಿ ನಾನು ನೆನೆಸಿಟ್ಟಿದ್ದೀನಿ ಇವಾಗ ನಾನು ಹುಣಸೆಹಣ್ಣು ರಸನ ಆ್ಯಡ್ ಮಾಡ್ತಾ ಇದ್ದೀನಿ ಬಿಸಿಬೇಳೆ ಬಾತ್ ಅಂದರೆ ಅದರಲ್ಲಿ ಖಾರ ಹುಳಿ ಸಿಹಿ ಎಲ್ಲನೂ ಇರುತ್ತೆ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೋಟೆಲ್ದೆಲ್ಲ ನೀವು ತಿಂದಾಗ ಸ್ವಲ್ಪ ಸ್ವೀಟಿಶ್ ಇರುತ್ತೆ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೊಳ್ಳಿ ಕುಕ್ಕರ್ ಲಿಡ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡೋಕ್ಕೆ ಮುಂಚೆ ನೀವು ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಈ ಪಾಯಿಂಟಲ್ಲಿ ಈಗ ನಾನು ನೆನೆಸಿಟ್ಟಿರೋಂಥ ಅಕ್ಕಿ ಮತ್ತು ಬೇಳೆನ ಹಾಕ್ತಾ ಇದ್ದೀನಿ ಆ ನೀರು ಸಮೇತನೇ ನಾನು ಆ್ಯಡ್ ಮಾಡ್ತೀನಿ ವಾಶ್ ಮಾಡಿ ಇಟ್ಟಿದೆ ಒಣ ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ ಇದಿಲ್ಲ ಅಂದರೆ ನೀವು ಕಾಯಿ ತುರಿ ಸಹ ಸೇರಿಸ್ಕೋಬೋದು ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಬಿಸಿಬೇಳೆ ಬಾತ್ ಅಂದ್ರೇ ಒಂಥರ ಗಟ್ಟಿ ಇರಬಾರ್ದು ಸ್ವಲ್ಪ ನಿಮಗೆ ತೆಳು ತೆಳುವಾಗಿರಬೇಕು ನೀವು ಎಷ್ಟೇ ನೀರು ಹಾಕಿದ್ರೂ ತಣ್ಣಗಾಗ್ತಾ ಬಿಸಿಬೇಳೆ ಬಾತ್ ಗಟ್ಟಿಯಾಗೋಗುತ್ತೆ ಅದರಿಂದ ನೀರು ಬಗ್ಗೆ ಏನೂ ವರಿ ಮಾಡ್ಕೋಬೇಕಾಗಿಲ್ಲ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಸೈಡ್ ಬಿಸಿನೀರನ್ನ ಸ್ವಲ್ಪ ಕಾಯಿಸ್ತಾ ಇದ್ದೀನಿ ಈಗ ಮತ್ತಷ್ಟು ಸೇರಿಸ್ತೀನಿ ಈಗ ಬೇಳೆ ಅಕ್ಕಿ ಮತ್ತು ತರಕಾರಿ ಎಲ್ಲ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತು ಬೇಳೆ ಬೆಂದು ಗಟ್ಟಿಯಾಗುತ್ತೆ ಬಿಸಿಬೇಳೆ ಬಾತ್ ಜಾಸ್ತಿ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತೆಳುವಾಗಿ ಸಾಫ್ಟಾಗಿ ಇರಬೇಕು ಒಂದು ಕಪ್ ಅಕ್ಕಿ ತೊಗೊಂಡ್ರೆ ನಾಲ್ಕರಷ್ಟು ನೀವು ನಾಲ್ಕರಿಂದ ಐದು ಹಾಕಿದ್ರೂ ತೊಂದರೆ ಇಲ್ಲ ಅಷ್ಟು ಪ್ರಮಾಣದಷ್ಟು ನೀರು ಬೇಕು ಯಾಕಂದರೆ ಬಿಸಿಬೇಳೆ ಬಾತು ಗಟ್ಟಿಯಾಗಬಾರ್ದು ತೆಳುವಾಗಿ ಸಾಫ್ಟಾಗಿ ಇರಬೇಕು ಈಗ ಈ ಪಾಯಿಂಟಲ್ಲಿ ನೀವು ಉಪ್ಪು ಖಾರ ಹುಳಿ ಸಿಹಿ ಏನು ಬೇಕಾದರೂ ಹೆಚ್ಚು ಕಡಿಮೆ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿ ಇನ್ನು ಬೇಕಿದ್ರೆ ಸೇರಿಸ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಏನಾರು ಜಾಸ್ತಿ ಹಾಕಿದ್ದೀನಿ ಅಂದರೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಒಂದು ಸ್ಪೂನ್ ತುಪ್ಪನ ಹಾಕಿ ನಾನೀಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಎರಡರಿಂದ ಮೂರು ವಿಸಿಲ್ ಬಂದರೆ ಬಿಸಿಬೇಳೆ ಬಾತ್ ರೆಡಿಯಾಗುತ್ತೆ ಕುಕ್ಕರ್ ವಿಸಿಲ್ ಬರೋಷ್ಟರಲ್ಲಿ ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಯಾರು ಇನ್ನು ನಮ್ಮ ಸುಚಿ ಕಿಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನಿಮಗೆ ಹೊಸ ಹೊಸ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಬಿಸಿಬೇಳೆ ಬಾತ್ ತಣ್ಣಗಾಗಿದೆ ಕುಕ್ಕರ್ ಓಪನ್ ಮಾಡಿದ್ದೀನಿ ಕುಕ್ಕರ್ ಓಪನ್ ಮಾಡಿದ್ಮೇಲೆ ಒಂದು ಸತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಳ್ಳೋವಾಗ ತುಪ್ಪ ಮೇನ್ ಟಿಪ್ ಇದೆ ಬಿಸಿಬೇಳೆ ಬಾತ್ಗೆ ತುಪ್ಪ ಹಾಕಬೇಕು ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ ಡಿಶ್ ಔಟ್ ಮಾಡ್ಕೊಳ್ಳೋಣ ಈಗ ರವಿ ಮಸಾಲ ಅವರ ಪೌಡ್ರ್ ಯೂಸ್ ಮಾಡಿಕೊಂಡು ಒಂದು ಘಮ ಘಮ ಅನ್ನೋ ಬಿಸಿಬೇಳೆ ಬಾತ್ ತಯಾರಿ ಮಾಡಿದ್ದೀನಿ ರುಚಿ ನೋಡಿ ಮುರುಳಿಯವರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಫೈನಲ್ ಆಯ್ತಾ ಬಿಸಿಬೇಳೆ ಬಾತು ಹಾ ಬಿಸಿಬೇಳೆ ಬಾತ್ ರೆಡಿ ಬಿಸಿಬೇಳೆ ಬಾತ್ ಈ ಬಿಸಿಬೇಳೆ ಬಾತ್ ಎಲ್ಲ ಹೆಂಗೆ ಅಂತ ಹೇಳಿದ್ರೆ ತಿನ್ಬೇಕಾದ್ರದಕ್ಕಿಂತ ಮೊದಲು ಆ ಘಮನೇ ಹೌದು ಒಳಗೆ ಬರಬೇಕಾದ್ರೆ ಘಮ 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 ಅಂತಾಯ್ತು ಏನೋ ವಿಶೇಷವಾದ ಅಡುಗೆ ಅಂದ್ಕೊಂಡೆ ಇದು ಬಿಸಿಬೇಳೆ ಬಾತ್ ಅಂತ ಗೊತ್ತಾಯ್ತು ಈಗ ಬಿಸಿಬೇಳೆ ಬಾತ್ ತಿನ್ನುವಂಥ ಸಮಯ ಬಿಸಿಬೇಳೆ ಬಾತ್ ತಿನ್ನಬೇಕು ಅಂದರೆ ರವಿ ಮಸಾಲದ ಬಿಸಿಬೇಳೆ ಬಾತ್ ಪೌಡ್ರನ್ನು ಬಳಸಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಬಿಸಿಬೇಳೆ ಬಾತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೋಬೇಕು ತುಪ್ಪದ ಜೊತೆಗೆ ತುಪ್ಪ ಹಾಕೊಂಡೆ ತಿನ್ನಬೇಕು ಅವಾಗಲೇ ರುಚಿ ಚೆನ್ನಾಗಿರೋದು ಸಾಕು 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 ಸಾಕು
ಚಿಪ್ಸ್ ಬೇಕು ಒಂದೆರಡು ಚಿಪ್ಸ್ ಹಾಕು. ಕೆಲವರು ಖಾರ ಬೂಂದಿ ಹಾಕೋತಾರೆ, ಕೆಲವರು ಚಿಪ್ಸ್ ಹಾಕೋತಾರೆ. ಚೆನ್ನಾಗಿದೆ. ಹೇಗಿದೆ ಅವ್ರದ್ದು ಮಸಾಲ ಪೌಡರ್, ರವಿ ಮಸಾಲ ಅವ್ರದ್ದು, ಅವ್ರದೇ ರೆಡಿ ಮಸಾಲ ಪೌಡರ್ ಯೂಸ್ ಮಾಡಿ ಬಿಸಿಬೇಳೆ ಬಾತ್ ಮಾಡಿರೋಂಥದ್ದು, ಆ ಫ್ಲೇವರು ಆ ಟೇಸ್ಟ್ ಹೇಗಿದೆ ನಿಮಗೆ? ಒಳ್ಳೆ ಬಿಸಿಬೇಳೆ ಬಾತು. ತುಂಬ ಜನಕ್ಕೆ ಮನೆಯೆಲ್ಲ ಪೌಡ್ರ್ ಮಾಡ್ಕೊಳಕ್ಕೆ ಬರಲ್ಲ, ಬಂದರೂ ಕೂಡ ಟೈಮ್ ಇರಲ್ಲ, ಬಿಸಿಬೇಳೆ ಬಾತ್ ತಿನ್ನಬೇಕು ಅಂದಾಗ ಪೌಡ್ರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಮ್ಮ ರವಿಯವರ ಬಿಸಿಬೇಳೆ ಬಾತರ ಪುಡಿಯನ್ನು ಬಳಸಿ ಮಾಡಿರ್ತಕ್ಕಂಥ ಅದ್ಭುತವಾಗಿರುವಂಥ ಒಂದು ಬಿಸಿಬೇಳೆ ಬಾತು. ಇವಾಗೆಲ್ಲ ತರಕಾರಿ ಬೆಲೆಯೆಲ್ಲ ಕಡಿಮೆ ಇರುತ್ತೆ ಈ ಸೀಸನಲ್ಲಿ, ಯೂಶ್ವಲಿ ಡಿಸೆಂಬರ್. ಹೌದು, ಕ್ಯಾರೆಟ್ ಚೆನ್ನಾಗಿ ಸಿಗ್ತಾ ಇದೆ, ಬಟಾಣಿ ಸೀಸನ್ ಇದೆ, ಕ್ಯಾರೆಟು, ಬಟಾಣಿ, ಆಲೂಗಡ್ಡೆ ಎಲ್ಲ ಸಿಗುತ್ತೆ. ಸಿಗುವಂಥ ತರಕಾರಿನೆಲ್ಲ ಹಾಕಿ ಮಾಡುವಂಥ ಅದ್ಭುತವಾದ ಅಡುಗೆ ನಮ್ಮ ಬಿಸಿ ಬೇಳೆ ಬಾತ್. ಇದು ಕರ್ನಾಟಕದ ಅಡುಗೆ, ಕರ್ನಾಟಕದ ಹೆಮ್ಮೆ. ಸಿನ್ಸ್ 1966 ರವಿ ಮಸಾಲ, ರವಿ ಮಸಾಲದ ಪುಡಿಯನ್ನು ಬಳಸಿ ಮಾಡಿರ್ತಕ್ಕಂಥದ್ದು. ಸಖತ್ತಾಗಿದೆ. ರಿಸೆಪ್ಷನ್ ಅಂದರೆ ನಾವೆಲ್ಲ ಮೊದಲು ನೋಡಿದ ಪ್ರಕಾರ ಒಂದು ಬಕೆಟ್ನಲ್ಲಿ ಲೈನ್ ಬಕೆಟ್ ಇಟ್ಬಿಟ್ಟಿರೋರು. ಒಂದು ಬಕೆಟಲ್ಲಿ ಉಪ್ಪಿನಕಾಯಿ ಟಕ್ ಅಂತ ಉಂಟು ಬ್ರೆಡ್ ಇಟ್ಕೊಂಡೋದ್ರೆ, ಅದಾದಮೇಲೆ ಈ ಬಿಸಿಬೇಳೆ ಬಾತು, ಅದ್ರ ಮೇಲೆ ಸ್ವಲ್ಪ ಚಿಪ್ಸು, ಇಲ್ಲಾಂದರೆ ಖಾರ ಬೂಂದಿ, ಅದಾದ ತಕ್ಷಣ ಕರ್ಡ್ ರೈಸು, ಅದಾದಮೇಲೆ ಒಂದು ಮೈಸೂರು ಪಾಕ್, ಮೈಸೂರು ಪಾಕು, ಅದಾದಮೇಲೆ ಸ್ವಲ್ಪ ಜಿಲೆ ಜಾಂಗೀರ್ ಮಾಡಿಸೋರು ಕೆಲವರು. ಇಷ್ಟೇ ಮದುವೆ ರಿಸೆಪ್ಷನ್ನು. ಬಿಸಿ ಬಿಸಿ ಬಾದಾಮಿ ಅವರು ಕೊಡೋರು. ನೋಡಿ ಎಷ್ಟು ಈಸಿ ಆಗಿತ್ತು ಮದುವೆಗಳಲ್ಲಿ, ಆ ಮದುವೆಗಳು ತಿಂದಿದ್ದಂಥ ನೆನಪು ಬಿಸಿಬೇಳೆ ಬಾತು. ಇದು ಅದೇ ಥರನೇ ಇದೆ, ಚೆನ್ನಾಗಿದೆ. ತಿನ್ನ ನೋಡ್ತೀರಾ? ಇಲ್ಲ, ನೀವು ರುಚಿನ. ಒಳ್ಳೆ ಘಮ ಇರಬೇಕು ಅವಾಗಲೇ ಬಿಸಿಬೇಳೆ ಬಾತ್ಗೆ ಒಂದು ಒಳ್ಳೆ ಮಜಾ ಬರೋದು, ತಿನ್ನಬೇಕಾದ್ರೆ ರುಚಿ ಸಿಗೋದು. ಆಹಾ, ಒಳ್ಳೆ ಬಿಸಿಬೇಳೆ ಬಾತು. ನಮ್ಮ ರವಿ ಮಸಾಲದವರ ಬಿಸಿಬೇಳೆ ಬಾತಿನ ಪುಡಿಯನ್ನು ಬಳಸಿ ಮಾಡಿರ್ತಕ್ಕಂಥದ್ದು. ತುಂಬ ಜನ ಕೇಳ್ತಿರ್ತಾರೆ, ಮುರಳಿಯವರೇ ರವಿ ಮಸಾಲದವರ ಪ್ರಾಡಕ್ಟ್ಗಳು ಬೇಕು, ಎಲ್ಲಿ ತೊಗೊಳ್ಳೋದು, ಹೆಂಗೆ ತೊಗೊಳ್ಳೋದು ಅಂತ ಟೆನ್ಷನೇ ತೊಗೋಬೇಡಿ. ಈ ಐ ಬಟನ್ ಪ್ರೆಸ್ ಮಾಡಿ, ಇವ್ರದೇ ಆನ್ಲೈನ್ ಸೇಲ್ಸ್ ಇದೆ, ಆನ್ಲೈನಲ್ಲಿ ಹೋಗಿ ನಿಮಗೆ ಬೇಕಾಗಿರುವಂಥ ರವಿ ಉತ್ಪನ್ನಗಳನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ರೀ, ಸಿಕ್ಕಾಪಡೆ ಚೆನ್ನಾಗಿದೆ. ಥ್ಯಾಂಕ್ ಯು. ಜೊತೆಗೆ ಈ ಬಿಸಿಬೇಳೆ ಬಾತ್ ತಿಂದಾಗ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅಯ್ಯೋ ಆಗ್ತಲ್ಲ ಸಾರ್ ಗ್ಯಾಸ್ಟ್ರಿಕ್ ಸಾರ್ ಎದೆ ಮೇಲೆ ಬಂದ್ಬಿಟ್ಟಿದೆ ಸಾರ್ ಅಂತೆಲ್ಲ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಆದರೆ ಟೆನ್ಷನ್ ತೊಗೋಬೇಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಇದರೊಳಗೆ ತೊಗೊಳ್ಳೋದು ಒಂದು ಒಂದು ಕ್ಯಾಪ್ ಅಷ್ಟು, ಅದನ್ನು ಹಾಕ್ಕೊಂಡು ಒಂದು 30 ml ನೀರು, ಬೆಚ್ಚಗಿರೋ ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕ್ಕೊಂಡು ದಿನಕ್ಕೆ 2 ಸರಿ ತೊಗೊಂಡ್ರೆ ನೋ ಗ್ಯಾಸ್ಟ್ರಿಕ್. ಓಕೆ, ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬಟ್ ಆದರೂ ಇದಕ್ಕೆ ಕರ್ಡ್ ರೈಸ್ ಮಾಡಿದರೆ ಪಕ್ಕದಲ್ಲಿ ಇದೇ ಜಗಳ, ಎಲ್ಲದಕ್ಕೂ ಮೊಸರನ್ನ ಬೇಕು. ಅದಕ್ಕೆ ಆ ಕಾಂಬಿನೇಷನ್ ಇರಬೇಕು ರೀ, ಪುಳಿಯೋಗರೆ ಮಾಡಿದಾಗ ಮೊಸರನ್ನ ಇರಬೇಕು, ವಾಗಿ ಬಾತ್ ಮಾಡಿದಾಗ ಮೊಸರನ್ನ ಇರಬೇಕು. ಏನೋ ಅಡ್ಜಸ್ಟ್ ಮಾಡ್ಕೊಳ್ಳಿಪ್ಪ ಇವತ್ತು. ಯಾರು, ನಮ್ಮ ಲೈಫೇ ಅಡ್ಜಸ್ಟ್ಮೆಂಟ್ ಆಗೋಯ್ತು, ಬರಲ್ಲ ನಾನು, ಬರ್ತೀನಿ ರೀ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ರವಿ ಮಸಾಲ ಅವರ ಬಿಸಿಬೇಳೆ ಬಾತ್ ಪೌಡ್ರ್ ಯೂಸ್ ಮಾಡಿಕೊಂಡು ಎಷ್ಟು ಈಸಿಯಾಗಿ ರುಚಿಯಾಗಿ ಬಿಸಿಬೇಳೆ ಬಾತ್ನ ಮಾಡ್ಕೋಬೋದು ಅಂತ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.